ಒಂದು ವರ್ಷ ಹೀಗೆ ಎಲ್ಲ ನಗ್ನಗ್ತಾ ಇದ್ವಿ. ಸಂಡೇ ಆದ್ಮೇಲೆ ನೀವೆಲ್ಲೋ ನಾವೆಲ್ಲೋ. ನಾವು ಊರಿಗೆ ಹೋದರೂ ನಾವುಗಳು ದೂರ ಆಗಬಾರ್ದು. ಕರೆಕ್ಟಾಗಿ ಹೇಳಿದೆ ಮೌನ, ನಾವೆಲ್ಲರೂ ಟಚ್ಚಲ್ಲೇ ಇರೋಣ. ಮೆಸೇಜಸ್ ಮಾಡ್ತಾನೆ ಇರಬೇಕು. ಬರೀ ಮೆಸೇಜಸ್ ಮಾತ್ರ ಅಲ್ಲ, ಟೈಮ್ ಸಿಕ್ಕಾಗ ಮೀಟು ಮಾಡ್ತಿರೋಣ. ಸೌಂದರ್ಯ ಹೇಳಿದ್ದು ಕರೆಕ್ಟು, ನಾವೆಲ್ಲರೂ ತಿಂಗಳಿಗೆ ಒಂದ್ಸಲ ಆದರೂ ಮೀಟ್ ಮಾಡೋಣ. ಓಕೆ ಡನ್. ಹೇ ನಾನೊಂದು ಐಡಿಯಾ ಕೊಡ್ಲಾ? ಏನು ಹೇಳು? ಎವ್ರಿ ಮಂತ್ ಒಬ್ಬೊಬ್ರು ಮನೇಲಿ ಎಲ್ಲರೂ ಮೀಟ್ ಮಾಡೋಣ, ಏನಂತೀರಾ? ಓಕೆ ಡನ್. ಈ ತಿಂಗಳು ನಾವೆಲ್ಲ ರಮುಲಾ ಮನೇಲೇ ಸೇರೋಣ. ರಮುಲಾ ಮನೆ ಯಾಕೆ? ನಮ್ಮ ಟೀಮ್ಗೆ ಲೀಡರ್ ನೀನೇ ತಾನೇ, ನಿಮ್ಮ ಮನೇಲೇ ಫಸ್ಟ್ ಸೇರೋಣ. ನಾವು ರಮುಲಾ ಮನೇಲೇ ಸೇರಬೇಕು, ಯಾಕೆಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಬಲವಾದ ಕಾರಣನ? ಏನೇ ಅದು ರಮುಲಾ? ಇವ್ರ ಮನೇಲಿ ಗಂಡು ನೋಡಿದ್ದಾರೆ, ಬರೋ ತಿಂಗಳೇ ಇವಳ ಮದ್ವೆ, ಅದಕ್ಕೆ. ವಾವ್, ಕಂಗ್ರಾಟ್ಸ್ ಕಣೆ. ಇವಳು ಇನ್ನೂ ಓದ್ಬೇಕಂತಿದ್ದಾಳೆ, ಆದ್ರೆ ಇವ್ರ ಮನೇಲಿ ಕೇಳ್ತಾನೆ ಇಲ್ಲ, ಅದಕ್ಕೆ ಡಲ್. ನಿಮ್ಮ ಮನೇಲಿ ಇನ್ನೊಂದ್ಸಲ ಮಾತಾಡ್ ನೋಡು. ತುಂಬ ಸಲ ಮಾತಾಡ್ದೆ ಕಣೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಹೆಣ್ಮಕ್ಳಾಗಿ ಹುಟ್ಟಲೇಬಾರ್ದು, ಸ್ವಾತಂತ್ರ್ಯನೇ ಇರಲ್ಲ. ನಮ್ಮ ಮನೇಲಿ ನಮ್ಮ ಅಣ್ಣನ್ಗೆ ನೀನ್ ಎಷ್ಟೊತ್ತಿಯ ಓದು ಅಂದ್ರು, ಆದ್ರೆ ನನಗೆ ನೀನ್ ಓದಿದ್ದೇ ಸಾಕು ಅಂದ್ರು. ನಮ್ಮ ದೇಶದಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ಮನೇಲಿ ಹಾಗಿಲ್ಲ, ನನಗೆ ಫುಲ್ ಸಪೋರ್ಟ್ ಇದೆ. ನಮ್ಮ ಮನೇಲೂ ಸಪೋರ್ಟ್ ಇದೆ ಕಣೆ, ಆದರೆ ಓದಿನ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಅವ್ರು ಹೇಳ್ದಾಗೆ ಆಗಬೇಕು. ನಮ್ಮಪ್ಪ ಅಂತೂ ನಾನು ಹೇಳ್ದಂಗೆ ಕೇಳ್ತಾರೆ, ನನ್ನ ಮನಸ್ಸಿಗೆ ನೋವೇ ಮಾಡಲ್ಲ. ಹಾಗಾದರೆ ನೀನು ಅದೃಷ್ಟವಂತೆ ಬಿಡು. ಎಸ್, ಐ ಆಮ್ ವೆರಿ ಲಕ್ಕಿ. ಒಂದು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ? ಹ್ಞೂ, ಬಂದು ಒಂದು ತಿಂಗಳು ಎರಡು ತಿಂಗಳು ಆಗಿದೆ ಅನ್ನಿಸ್ತಾ ಇದೆ. ಮೊದಲು ಈ ಮನೇಲಿ 15 ಜನ ಇದ್ವಿ, ಈಗ ಬರೀ 8 ಜನ ಇದ್ದೀವಿ. ಏನು ಮಾಡ್ತೀಯಾ? ಅವರು ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಒಂದಲ್ಲ ಒಂದು ಕಾರಣ ಕೊಟ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರು. ಅವ್ರು ಹೋಗಿದ್ದು ಒಂದು ರೀತಿಲಿ ಒಳ್ಳೆದಾಯ್ತು ಬಿಡು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ವಿ, ಮನೆಗೇನಾಯ್ತು? ಕೋರ್ಸ್ ಮುಗಿಲಿಲ್ಲ, ಮನೆಗೆ ಹೋದ್ರು. ಅವ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ನಮ್ಮ ಬಗ್ಗೆ ಹೇಳಿ. ನಮ್ಮ ಬಗ್ಗೆ ಮಾತಾಡೋದೇನೋ ಇದೆ, ಶನಿವಾರ ಕೋರ್ಸ್ ಮುಗಿಯುತ್ತೆ, ಭಾನುವಾರ ಎಲ್ಲರೂ ನಮ್ಮ ನಮ್ಮ ಊರಿಗೆ ಹೋಗ್ತೀವಿ. ದಯಾ, ನಾವು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಣ. ನನ್ನ ಹತ್ರನ? ಏನು ಹೇಳ್ರು? ಯಾಕ್ರು ಎಲ್ಲರೂ ಸುಮ್ಮನೆ ಇದ್ದೀರಾ? ಯಾವ್ದ್ರ ಬಗ್ಗೆ ಮಾತಾಡಬೇಕು? ಪ್ರೀತಿ ಬಗ್ಗೆ. ಯಾಕೋ ನಮ್ಮ ಮಾತು ಕೇಳಿ ಆಶ್ಚರ್ಯ ಆಗ್ತಿದ್ಯಾ? ಇನ್ನೇನೋ ಮತ್ತೆ, ನನ್ನ ಪ್ರೀತಿ ಬಗ್ಗೆ ಅಂದ್ರೆ ಏನರ್ಥ? ಲೇ ದಯಾ, ನೀ ಯಾರನ್ನು ಪ್ರೀತಿಸ್ತಿದ್ಯಾ ಅಂತ ನಮಗೆ ಗೊತ್ತು ಕಣ. ನಿನ್ನ ಭಾವನನ ಲವ್ ಮಾಡ್ತೀಯ ತಾನೆ? ನೀನು ಪ್ರೀತಿಸ್ತಾ ಇರೋ ವಿಷಯ ಅವಳು ಯಾಕೋ ಹೇಳಿಲ್ಲ. ನಿನ್ನ ಹತ್ರ ಇರೋದು 4 ದಿನ, ಹೋಗಿ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ನ ಪ್ರೀತಿನ ಕಳ್ಕೊತೀಯ. ಯೋಚನೆ ಮಾಡಬೇಡ ದಯಾ, ನಾಳೆನೇ ಹೋಗಿ ಅವಳ ಹತ್ರ ಮಾತಾಡ್ಬಿಡು. ಅದು ಯಾಕೋ ಅವಳ ಹತ್ರ ಮಾತಾಡಕ್ ಭಯನ? ಹೌದು ಕಣ್ರು. ಇವನು ಎದುರುಪುಕ್ಳ, ಈ ಜನದಲ್ಲಿ ಮಾತಾಡಲ್ಲ, ನಾವೇ ಏನಾದರೂ ಮಾಡಬೇಕು. ಹೌದು, ಒಂದು ಕೆಲಸ ಮಾಡೋಣ ಕಣ್ರು, ನಾವೇ ಹೋಗಿ ಇವನ ಪ್ರೀತಿ ಬಗ್ಗೆ ಭಾವನ ಹತ್ರ ಮಾತಾಡೋಣ. ಏಯ್ ಬೇಡ ಕಣ್ರು. ಏಯ್ ಸುಮ್ಮನೆ ಇರೋ ನೀನು, ಸುಮ್ಮನೆ ನೀನು ಅವಳನ್ನು ಪ್ರೀತಿಸ್ತಾ ಇದೆಯಾ? ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ, ಆದರೆ ಇಬ್ಬರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ. ನೀನು ಆರಾಮಾಗಿ ಇಲ್ಲೇ ಇರಪ್ಪ, ನಾವು ಹೋಗಿ ಮಾತಾಡ್ತೀವಿ. ಲವ್, ಅವಳೇನಾದರೂ ಕೋಪ ಮಾಡ್ಕೊಂಡ್ರೆ? ಕೋಪ ಯಾಕೋ ಮಾಡ್ಕೋತಾಳೆ, ಅವಳು ನಿನ್ನ ಇಷ್ಟಪಡ್ತಾ ಇದ್ದಾಳೆ, ವಿಷಯ ಕೇಳಿ ತುಂಬ ಸಂತೋಷ ಪಡ್ತಾಳೆ. ನಾವು ಡಿಸೈಡ್ ಮಾಡಾಯ್ತು, ನಾಳೆ ಭಾವನ ಹತ್ರ ಹೋಗ್ತೀವಿ, ನಿನ್ನ ಲವ್ ಬಗ್ಗೆ ಹೇಳ್ತೀವಿ. ಲವ್ ಬೇಡ ಕಣ್ರು, ನನ್ನ ಮಾತು ಕೇಳ್ರು. ಹೋಗ್ತೀವಿ. ನಮ್ಮ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ? ಡೌಟ್ ಇದ್ರೆ ನೀನೇ ತಿಳ್ಕೋ. ನಿಂಗೂ ನೆನಪಿರಬಹುದು, ನಿಮ್ಮಪ್ಪ ಒಂದ್ಸಲ ದುಡ್ಡು ಕಟ್ಟೋಕ್ಕೆ ಲೇಟ್ ಮಾಡಿದ್ರು, ಆಗ ಮನೆ ಬಾಡಿಗೆ ಕಟ್ಟಿದ್ದು ದಯಾನೇ. ನಿನ್ನ ಜ್ವರ ಬಂದು ಅಡ್ಮಿಟ್ ಆದಾಗ ಅವನು ಇಡೀ ರಾತ್ರಿ ನಿನ್ನ ಜೊತೆನೇ ಇದ್ದ.
ನಿನಗೆ ಗೊತ್ತಿಲ್ಲದೆ ಅವನು ನಿನಗೆ ತುಂಬ ಸಹಾಯ ಮಾಡಿದ್ದಾನೆ. ಎಷ್ಟು ದಿನ ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ನೀವು? ಪ್ರೀತಿಸ್ತಾ ಇರೋ ವಿಷಯ ನನಗೆ ಯಾಕೆ ಹೇಳಲಿಲ್ಲ ಅವನು? ನೀನು ಪ್ರೀತಿಸ್ತಾ ಇರೋ ವಿಷಯ ಅವನಿಗೆ ಹೇಳಿದ್ಯಾ? ಇಲ್ವಲ್ಲ, ಹಾಗೆ ಅವನು ಹೇಳಿಲ್ಲ. ನೀವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀರಾ, ಆದರೆ ಹೇಳ್ಕೊಂಡಿಲ್ಲ ಅಷ್ಟೆ. ಈಗಲೂ ಕಾಲ ಮಿಂಚಿಲ್ಲ, ನೀ ಪ್ರೀತಿಸ್ತಾ ಇರೋ ವಿಷಯ ಅವನಿಗೆ ಹೇಳಿಬಿಡು. ಅವನು ತುಂಬ ಒಳ್ಳೆಯವನು, ನಿನಗೆ ಹೇಳಿ ಮಾಡಿಸಿದ ಹುಡುಗ. ಮಿಸ್ ಮಾಡಿಕೊಂಡ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀಯ. ಹಾಗಾದರೆ ಈಗ ನಾನು ಏನು ಮಾಡಬೇಕು? ನಿನಗೂ ತುಂಬ ಚೆನ್ನಾಗಿ ಗೊತ್ತು ಅವನು ಹುಡುಗಿರ ಹತ್ರ ಮಾತಾಡೋದಕ್ಕೆ ತುಂಬ ಹೆದರ್ತಾನೆ ಅಂತ. ಅದಕ್ಕೆ ನೀನು ಮಾಡ್ಬೇಕಾರದು ಇಷ್ಟೇ, ನೇರವಾಗಿ ನಮ್ಮ ಜೊತೆ ಬಾ, ಅವನ ಹತ್ರ ಮಾತಾಡು. ಬೇರೆ ದಾರಿ ಇಲ್ಲ, ಯಾರಾದರೂ ಒಬ್ಬರು ಮಾತಾಡಲೇಬೇಕು. ನಿಮ್ಮಿಬ್ಬರಲ್ಲಿ ನೀನೇ ಧೈರ್ಯವಂತೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಂದು ಮಾತಾಡು. ಈಗ ನಿನ್ನ ಹತ್ರ ಇರೋದು ಎರಡೇ ಆಪ್ಷನ್ನು, ನಿಂಗೆ ಪ್ರೀತಿ ಬೇಕಂದರೆ ನಮ್ಮ ಜೊತೆ ಬಾ, ಇಲ್ಲ ಅಂದರೆ ಬಿಡು. 10 ನಿಮಿಷ ಟೈಮ್ ಕೊಡ್ತೀವಿ, ಯೋಚನೆ ಮಾಡು, ಕೆಳಗಡೆ ಇರ್ತೀವಿ. ನಿಮ್ಮಿಬ್ಬರದು ನಿಷ್ಕಲ್ಮಶವಾದ ಪ್ರೀತಿ, ಅದಕ್ಕೆ ನಿಮ್ಮಿಬ್ಬರನ್ನು ಒಂದು ಮಾಡೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹತ್ತು ನಿಮಿಷ ವೇಟ್ ಮಾಡ್ತೀವಿ, ನೀನು ಬಂದರೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ನಾವು ಹೋಗ್ತಾ ಇರ್ತೀವಿ. ಬೇಗ ಡಿಸೈಡ್ ಮಾಡು, ಬಂದ್ರೆ ಹೋಗೋಣ. ಇನ್ನು ಏನು ಯೋಚನೆ ಮಾಡ್ತಿದ್ಯೆ? ರೆಡಿಯಾಗಿ ಬೇಗ ಹೋಗು. ಏ, ಅವಳಿಗೆ ಫೋರ್ಸ್ ಮಾಡಬೇಡಿ, ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ. ಪ್ರೀತಿ ಬೇಕು ಅಂದರೆ ಹೋಗ್ತಾಳೆ, ಇಲ್ಲ ಅಂದರೆ ಇಲ್ಲೇ ಇರ್ತಾಳೆ. ಬಂದರೆ ಹೋಗೋಣ. ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು? ಎಲ್ಲ ಒಂದು ಸ್ವಲ್ಪ ಹೊತ್ತು ಬರ್ತಾರಿರು. ಸರಿ, ನನಗೆ ಆಚೆ ಕೆಲಸ ಇದೆ, ಹೊರಗಡೆ ಹೋಗ್ಬಿಟ್ಬಿಡ್ತೀನಿ. ಹೇಯ್, ಎಲ್ಲಿ ಹೋಗೋಂಗಿಲ್ಲ, ಮನೇಲೇ ಇರೋ ನೀನು. ನನಗೆ ಯಾಕ್ರೂ ಆಚೆ ಹೋಗ್ಬಿಡ್ತಾ ಇಲ್ಲ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಸ್ವಲ್ಪ. ಅಲ್ಲಿ ನೋಡು, ನೀನ್ಯಾಕೆ ಇಲ್ಲಿಗೆ ಬಂದ? ಇವಳು ಬಂದಿಲ್ಲ, ನಾವೇ ಕರೆಸಿದ್ದು. ಯಾಕ್ರೋ, ಯಾಕೆ ಕರೆಸಿದ್ರಿ? ಏಕಾಂತದಲ್ಲಿ ನೀವಿಬ್ರು ಮಾತಾಡಲಿ ಅಂತ. ನೀವಿಬ್ರು ತುಂಬ ಒಳ್ಳೆಯವರು, ಒಬ್ರನ್ನೊಬ್ರು ಮನಸಾರೆ ಪ್ರೀತಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿರೋ ವಿಷಯನ ಆಚೆ ತರಬೇಕು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ದೀವಿ. ಈಗ ನೀವಿಬ್ರು ಆರಾಮಾಗಿ ಮಾತಾಡ್ರಿ. ನಾವು 1 ಅವರ್ ಬಿಟ್ಟು ಬರ್ತೀವಿ, ಬಂದ್ರೋ. ನೀನು ಯಾಕೆ ಇಷ್ಟು ದಿನ ಪ್ರೀತಿಸ್ತಾ ಇರೋ ವಿಷಯ ಹೇಳಲಿಲ್ಲ? ನಾನೇನೋ ಹೇಳಲಿಲ್ಲ, ಆದರೆ ನೀನೇನೋ ಹತ್ರ ಹೇಳ್ಬೋದಿತ್ತಲ್ವಾ? ಭಾನುವಾರ ನಾನು ಊರಿಗೆ ಹೋಗ್ಬಿಡ್ತಾ ಇದ್ದೆ, ಹಾಗೇನು ಮಾಡ್ತಾ ಇದ್ದೆ? ಮರೆಯೋಕ್ಕಂತೂ ಆಗ್ತಾ ಇರಲಿಲ್ಲ, ನಿನ್ನ ನೆನಪಲ್ಲ ಇರ್ತಾ ಇದ್ದೆ. ನಿನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ನೀನು ಪ್ರೀತಿಸ್ತಾರ ವಿಷಯ ಹೇಳಿದ್ರು, ಅದು ನಿಜನಾ? ನಾನು ನಿನ್ನ ಬಾಯಲ್ಲಿ ಕೇಳಬೇಕು, ಪ್ಲೀಸ್ ಹೇಳು ದಯಾ. ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತಾ ಇದ್ದೀನಿ ಭಾವನ. ನೀನಿಲ್ಲ ಅಂದರೆ ಖಂಡಿತ ನಾನು ಬದುಕಿರಲ್ಲ ಭಾವನಾ.
ಊರಿಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ನಿನ್ ಬಗ್ಗೆ ಮಾತಾಡ್ತೀನಿ. ನಾನು ನಮ್ಮ ಮನೇಲಿ ಮಾತಾಡ್ತೀನಿ. ನಿಮ್ಮ ಮನೇಲಿ ನನ್ನನ್ನ ಒಪ್ಪಲಿಲ್ಲ ಅಂದ್ರೆ? ನಿನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಗೊತ್ತಿಲ್ಲ, ಅವ್ರು ಖಂಡಿತ ಒಪ್ಕೊಂತಾರೆ. ಒಂದು ವೇಳೆ ನಿಮ್ಮನೇಲಿ ನನ್ನನ್ನು ಒಪ್ಪದೇ ಇದ್ರೆ? ಒಪ್ಸೋ ಪ್ರಯತ್ನ ಮಾಡ್ತೀನಿ. ಅವ್ರು ಒಪ್ಪದೇ ಇದ್ರೆ? ಒಪ್ಪದೇ ಇದ್ರೆ ಏನ್ ಮಾಡ್ತೀಯ? ಅಪ್ಪ ಅಮ್ಮನ ಬಿಟ್ಟು ನನ್ನ ಜೊತೆ ಬಂದ್ಬಿಡ್ತೀಯ? ಇಲ್ಲ. ಮತ್ತೆ ಏನ್ ಮಾಡ್ತೀಯ? ನಿಮ್ಮ ಅಪ್ಪ ಅಮ್ಮ ಹೇಳೋ ಹುಡುಗನ ಮದ್ವೆ ಆಗ್ತೀಯ? ಖಂಡಿತ ಇಲ್ಲ, ನನ್ನ ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪ ಅಮ್ಮನ ಎದುರಿಗೆ ಮಾತಾಡೋ ಶಕ್ತಿ ನನಗಿಲ್ಲ. ನಿನ್ನಿಂದ ದೂರ ಆಗಿ ಬದುಕೋ ಶಕ್ತಿನೂ ನನಗಿಲ್ಲ. ಐ ಲವ್ ಯು ದಯಾ. ಕಡೆಗೋ ಬಾಯ್ ಬಿಟ್ಟು ಇಬ್ರು ಐ ಲವ್ ಯು ಅಂತ ಹೇಳ್ಬಿಟ್ರಿ. ನಿಮ್ ಮನೆಯವ್ರ ಹತ್ರ ಆದಷ್ಟು ಬೇಗ ಮಾತಾಡು ಭವನ. ಆಯ್ತು, ನಾಳೆನೆ ಮಾತಾಡ್ತೀನಿ. ನೀನು ಮಾತಾಡು, ಅವಳು ಮಾತಾಡ್ತೀನಿ ಅಂತ ಹೇಳಿದಾಳೆ. ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ. ಮಾ ತಾಯಿ, ಎಷ್ಟೊತ್ತು ಫೋನ್ ಮಾಡು ನಿಮ್ಮ ಅಪ್ಪ ಅಮ್ಮಂಗೆ? ಅಯ್ಯೋ, ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ನನಗೆ ತುಂಬಾ ಭಯ ಆಗ್ತಾ ಇದೆ. ಅಮ್ಮ, ತಾಯಿ, ನಿನಗೆ ಭಯ ಆಗ್ತಿದೆಯಾ? ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಇದೆ ಅಂದೆ, ನಮ್ಮ ಅಪ್ಪ ನಾನು ಹೇಳ್ದೋ ಕೇಳ್ತಾರೆ ಅಂದೆ, ಮತ್ತೆ ಭಯ ಆಗ್ಬಿಡ್ತೀಯಾ? ಮಾತಾಡು. ಒಂದ್ ವೇಳೆ ಅವ್ರೇನಾದ್ರು ಅಂದ್ರೆ ನಾವೆಲ್ಲರೂ ಮಾತಾಡ್ತೀವಿ. ಕಾಲ್ ಮಾಡು ನೀನು. ನೋಡು, ನಿಮ್ಮ ಅಪ್ಪನೇ ಕಾಲ್ ಮಾಡ್ತಿದ್ದಾರೆ, ರಿಸೀವ್ ಮಾಡು. ಹಲೋ ಅಪ್ಪ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಅಪ್ಪ, ಏನು ನಾಳೆನೆ ಬರ್ಬೇಕಾ? ಅಪ್ಪ, ಏನ್ ಹೇಳ್ತಾ ಇದ್ದೀರಾ? ಅಪ್ಪ, ನನಗೆ ಇಷ್ಟು ಬೇಗ ಮದ್ವೆ ಬೇಡ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನಿಮ್ಮ ಹತ್ರ ಏನೋ ನಾನು ಮಾತಾಡ್ಬೇಕು. ಅಪ್ಪ ಪ್ಲೀಸ್ ಅಪ್ಪ. ಸರಿ, ಬರ್ತೀನಿ, ಬಾಯ್. ಏನೇ ಅಂದ್ರು ನಿಮ್ಮಪ್ಪ? ಭಾನುವಾರ ಹುಡುಗನ ಕಡೆ ಬರ್ತಿದ್ದಾರೆ ಕಣೆ ನಾನು ನೋಡಕ್ಕೆ. ಏನೇ ಮಾಡ್ತೀವಿ ಇವಾಗ? ಬೇರೆ ದಾರಿ ಇಲ್ಲ, ನಾಳೆ ಊರಿಗೆ ಹೋಗ್ತೀನಿ. ಸರಿ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಆಗ್ಲಿ ಅಪ್ಪ, ಒಂದಿನ ಕರ್ಕೊಂಬರ್ತೀನಿ ಮನೆಗೆ. ಹಾಂಪ್ಪ, ಸಂಡೇ ಬಂದ್ಬಿಡ್ತೀನಿ. ಸರಿ ಅಪ್ಪ, ಓಕೆ, ಬಾಯ್. ನಿನ್ ಮುಕ್ತಲ್ ನಗು ನೋಡ್ತಾ ಇದ್ರೆ ಪಾಸಿಟಿವ್ ಅನ್ಸುತ್ತೆ. ಏನಂದ್ರಪ್ಪ ನಿಮ್ಮ ಅಪ್ಪ? ಅವರು ಭಾವನನ ಒಪ್ಕೊಂಬಿಟ್ರು ಕಣ. ಥ್ಯಾಂಕ್ ಯು ದಯಾ, ನೀ ಸಕ್ಕತ್ ಲಕ್ಕಿ ಕಣ. ಯಾಕೋ ಇನ್ನೇನೋ, ಮತ್ತೆ ಕೋರ್ಸ್ ಮುಗಿತಾ ಇದ್ದಂಗೆ ಕೆಲ್ಸನೂ ಸಿಕ್ತೋ, ಈ ಕಡೆ ಮದ್ವೆನೂ ಆಗ್ತಾ ಇದೆ. ಹುಡುಗಿ ಸಿಕ್ಕುದು ಅಂತ ನಮ್ಮನ್ ಮರಿಬೇಡಪ್ಪ. ಲವ್, ಏನ್ ಮಾತಾಡ್ತಾ ಇದೀಯ? ನಿಮ್ಮಿಂದನೇ ತಾನೇ ಇವತ್ ನಾನು ಭವನ ಒಂದಾಗ್ತಾ ಇರೋದು. ಸರಿ, ಬೇಗ ಮದ್ವೆ ಫಿಕ್ಸ್ ಮಾಡಿಸ್ಕೋ, ಇಲ್ಲಾಂದ್ರೆ ನಿಮ್ ಹುಡುಗಿನ ಯಾರಾದ್ರೂ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಇವನು ಭವನ ಮದ್ವೆ ಆಗೋದು ಡೌಟ್ ಹಾಕೊಂಡ್ರು. ಆಗಿದೆ ನಿಮ್ಗೆ? ಏನ್ ಮಾತಾಡ್ತಿದ್ರು ಗೊತ್ತಾ? ಕಷ್ಟಪಟ್ಟು ಇವರಿಬ್ರನ್ನ ಒಂದ್ ಮಾಡಿದೀವಿ, ಇವಾಗ ಮದ್ವೆ ಆಗೋದು ಡೌಟ್ ಅಂತ ಇದ್ರಲ್ಲಿ ಯಾಕ್ರೋ? ಯಾಕೆಂದ್ರೆ ಭಾವನಾ ಮನೇಲಿ ಒಪ್ತಾ ಇಲ್ವಂತೆ. ಭಾವನಾ ನಾಳೆನೆ ಊರ್ಗೆ ಹೋಗ್ತಾ ಇದ್ದಾಳಂತೆ,
ಭಾನುವಾರ ತಾನೇ ಊರಿಗೆ ಹೋಗ್ಬೇಕಾಗಿರೋದು ಅವಳು, ನಾಳೆನೇ ಹೋಗ್ತಾ ಇದ್ದಲ್ಲ, ಯಾಕೆ? ಭಾನುವಾರ ಅವಳು ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಂತೆ. ಅಪ್ಸರ ಇವಾಗ ತಾನೇ ಫೋನ್ ಮಾಡಿದ್ಲು, ಭಾವನ ತುಂಬ ಅಳ್ತಾ ಇದ್ದಾಳಂತೆ. ಏನ್ರಿ ಇವಳು ಬಾಗ್ಲು ತೆಗಿತಿಲ್ಲ? ಏನ್ರಿ ಮಾಡುದು ಇವಾಗ? ಲೇ ಹುಡ್ಗರು ಫೋನ್ ಮಾಡಿದ್ಯಾ? ಹಾ ಮಾಡಿದೀನಿ ಕಣೆ, ಇನ್ನೇನ್ ಬರ್ಬೋದು. ಬೆಳಗ್ಗೆಯಿಂದ ಭಾವನಾ, 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 ಭಾವನಾ.